ನಾನು ಸಿಂಪಲ್ ಆದ ಬ್ಯಾಚುಲರ್ ಬಿರಿಯಾನಿಗೆ ಎಗ್ ಬಿರಿಯಾನಿನ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಈಸಿ, ತುಂಬಾ ಸಿಂಪಲ್, ಎಲ್ಲ ಯಾರೇ ಬೇಕಾದರೂ ಮಾಡ್ಕೊಳ್ಬೋದು. ಈ ಬೇಕಾಗಿರುವ ಸಾಮಾನುಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇಸ್ ವೆರಿ ಸಿಂಪಲ್, ಇಲ್ಲಿ ಮನೆಯಲ್ಲಿರೋ ಸಾಮಾನುಗಳಿಂದಲೇ ಮಾಡ್ಕೋಬೇಕು. ನಾವು ಮೊದಲಾಗಿ ಒಂದು ಪ್ಯಾನಿಗೆ ಎಗ್ನ ರೋಸ್ಟ್ ಮಾಡ್ಕೋಬೇಕು. ಸೊ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಕಾಯಿಟ್ಬಿಟ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ನಾನು ಅರಿಶಿನ ಒಂದು ಚಿಟಿಕೆ ಅಷ್ಟು. ನಾನು ಯಾವುದೇ ಮೆಷರ್ಮೆಂಟ್ ತೊಗೊಳ್ತಾ ಇಲ್ಲ, ಪ್ಲೀಸ್. ನಾನು ಕನ್ನಡ ತೇಲೆ ಹಾಕ್ತಾ ಇದ್ದೀನಿ. ಇದು ಗರಂ ಮಸಾಲ. ಒಂದು ಸ್ವಲ್ಪ ಈ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸೊ ಹಸಿ ವಾಸನೆ ಹೋಗುತ್ತೆ. ಮತ್ತು ಒಂಚೂರು ಚಿಟಿಕೆ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ರುಚಿಯಲ್ಲಿ ಆ ಪುಡಿಯ ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆಯನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿ ನೆಕ್ಸ್ಟು ಮೊಟ್ಟೆಗಳನ್ನ ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವೋ ಅದನ್ನು ಅಲ್ಲಿ ಹಾಕಿ ಫ್ರೈ ಮಾಡಬೇಕು. ಸೊ ಆ ಮೊಟ್ಟೆ ಈ ಫ್ಲೇವರ್ಸ್ ಎಲ್ಲ ಹೀರ್ಕೊಬೇಕು. ಹೀರ್ಕೊಳ್ಳೋ ತನಕ ಫ್ರೈ ಮಾಡಿ ಲೋ ಫ್ಲೇಮ್ ಇಟ್ಕೊಳ್ಳಿ. ನಾವು ಯಾವುದೇ ಸೀರಿಸಿದ್ರೆ ಸೊ ಯಾವುದೇ ಚೆನ್ನಾಗಿ ಆಗೋದಿಲ್ಲ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಫ್ಲೇವರ್ಸ್ ಇರುತ್ತಲ್ಲ ಎಲ್ಲ ಪುಡಿಗಳ ಫ್ಲೇವರ್ಸ್ ಎಲ್ಲವೂ ಆ ಮೊಟ್ಟೆಗೆ ಹೀರ್ಕೊಳ್ಳುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಪುಡಿಗಳು ನಾವು ಏನೇನು ಹಾಕಿದ್ದೀವಿ ಅದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಂಡು ಇಟ್ಕೋಬೇಕು, ಸೈಡಲ್ಲಿ ತಕ್ಕೊಂಡು ಇಟ್ಕೋಬೇಕು. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ಈ ಥರ ಫ್ರೈ ಆಗಬೇಕು. ನೀವು ನೋಡ್ತಾ ಇರ್ಬೋದು ಆ ಪ್ಯಾನಲ್ಲಿ ಒಂಚೂರು ಎಣ್ಣೆ ಕಾಣಿಸ್ತಿಲ್ಲ, ಮತ್ತು ಆ ಪುಡಿಗಳನ್ನ ಇಟ್ಕೊಂಡು ಹಾಕಿರೋದು ಕಾಣಿಸ್ತಾ ಇಲ್ಲ. ಎಲ್ಲ ಮೊಟ್ಟೆಗೆ ಅಂಟ್ಕೊಂಡಿದೆ. ನೆಕ್ಸ್ಟ್ ಇವಾಗ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಸಾಸಿವೆ ಹಾಕಿ ಅದು ಚಟಪಟ ಅನ್ನಬೇಕು. ಸಾಸಿವೆ ಸೌಂಡ್ ಅಂತೂ ನನಗೆ ತುಂಬ ಇಷ್ಟ, ಅದು ಒಂದೊಂದು ಸತಿ ಬಂದು ಹೊಡಿಯುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಈರುಳ್ಳಿ ಮಸಾಲೆ ಎಲ್ಲ ತೊಗೊಂಡಿದ್ದೀನಿ, ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಲೈಕ್ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಆಮೇಲೆ ಹೂವು ಅಂತಿದ್ದಾನೆ ಸೊ ಅದು, ಆಮೇಲೆ ಮೆಂತ್ಯ ಸೊಪ್ಪಂದು ಡ್ರೈ ಮೆಂತ್ಯ ಅಂತಾರಲ್ಲ ಮೆಂತ್ಯ ಸೊಪ್ಪು, ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಪಲಾವ್ ಇದೆ ಒಂದು ಸ್ವಲ್ಪ, ಅದನ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಆ ಫ್ಲೇವರ್ಸ್ ಎಲ್ಲ ಎಣ್ಣೆಗೆ ಬಿಡುತ್ತೆ. ಆ ಎಣ್ಣೆಯಿಂದ ಫ್ಲೇವರ್ಸು ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಮಗೆ ಯಾವುದೇ ಬಿರಿಯಾನಿ ಮಾಡ್ತಾ ಇದ್ರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಸ್ ಮಸ್ಟ್. ಅಂದರೆ ಅದೇ ಚೇಂಜ್ ಲೈಕ್ ಟೇಸ್ಟ್ ಕೊಡೋದೇ ಅದರಿಂದ. ಲೈಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ನಮ್ಗೆ ಯಾವೇ ಟೇಸ್ಟ್ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ನು ಮನೇಲಿ ಮಾಡಿಕೊಂಡ್ರೂ ತುಂಬ ಫ್ರೆಶ್ ಆಗಿರುತ್ತೆ. ನಮ್ಮ ಮನೇಲಿ ಇದ್ದ ಇವಾಗ ಮುಗ್ದೋಗಿದ್ದು, ಸೊ ನಾನು ಪ್ಯಾಕೆಟಲ್ಲಿ ಇರೋದು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ನೀವು ಅದನ್ನೆಲ್ಲ ಹಾಕ್ಕೊಳ್ಬೇಕು. ಸೊ ಜಸ್ಟ್ ಫಸ್ಟು ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 4-5 ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಉದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ತುಂಬ ಸಣ್ಣ ಇದ್ರೆ ಅದು ಸಿಗೋದಿಲ್ಲ, ಬಾಯಿಗೆ ಸಿಗ್ತಾ ಇರಬೇಕು ಈರುಳ್ಳಿ. ಒಂದು ಸ್ವಲ್ಪ ಸಣ್ಣದಾಗಿ ಮತ್ತು ತೆಳ್ಳಿಗೆ ಉದ್ದ ಇರಬೇಕು ಬಿರಿಯಾನಿಗೆ, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ನಾನು ಬಟಾಣಿ ತೊಗೊಂಡಿದ್ದೀನಿ ಬಿರಿಯಾನಿಗೆ. ಬಟಾಣಿ ಅಂತೂ ನಮ್ಮ ಮನೇಲಿ ಇರಲೇಬೇಕು. ಯಾವುದೇ ಪಲಾವು, ಯಾವುದೇ ಬಿರಿಯಾನಿ ಮಾಡಿದ್ರು ಬಟಾಣಿ ಇದ್ದರೆ ನಮ್ಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಬಿರಿಯಾನಿಯಲ್ಲಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾನು ಇವಾಗ ಇಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ, ನೀವು ಹಸಿ ಬಟಾಣಿ ಯಾರು ತೊಗೋಬೋದು. ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ, ಎಲ್ಲ ಬೆಂದಾದಮೇಲೆ ಟೊಮೊಟೊ
ಟೊಮೊಟೊ ನಾನು ದಪ್ಪದಾಗಿ ಹಚ್ಕೊಂಡಿದ್ದೀನಿ, ತುಂಬ ಸಣ್ಣದು ಮಾಡ್ಕೊಂಡಿಲ್ಲ, ತುಂಬ ದಪ್ಪನೂ ಹಾಕ್ಕೊಂಡಿಲ್ಲ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ಟೊಮೊಟೊ ಹಾಕೋಕ್ಕಿಂತ ಮುಂಚೆ ನೀವು ಒಂದು ಇದರಲ್ಲಿ ಇಟ್ಕೊಂಡಿರಬೇಕು, ಈರುಳ್ಳಿ ಮತ್ತು ಎಲ್ಲನೂ ಫ್ರೈ ಆಗಿ ಬೆಂದಿರಬೇಕು. ಯಾಕಂದರೆ ಟೊಮೊಟೊ ಹಾಕಿದ್ರೆ ಬೇಯಲ್ಲ ಅಂತ ಅಂತಾರೆ. ಸೊ ಅದನ್ನೆಲ್ಲ ಬೆಂದಿರಬೇಕು. ನೆಕ್ಸ್ಟು ನಾವು ಇವಾಗ ಡ್ರೈ ಮಸಾಲ ಪುಡಿಗಳನ್ನೆಲ್ಲ ಹಾಕಬೇಕು. ಇಲ್ಲಿ ನಾನು ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದೆರಡು ಟೀ ಸ್ಪೂನ್ ಆರು ಹಾಕೋಬಿಟ್ಟು ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು. ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ತಕ್ಕಷ್ಟು ನೀವು ಹಾಕೋಬೋದು. ನಾನು ಇಲ್ಲಿ ಎರಡು ಟೇಬಲ್ಸ್ಪೂನು ಹಾಕಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಶಿನ ಪುಡಿ, ಆಮೇಲೆ ಕೊರಿಯಾಂಡರ್ ಪೌಡರ್, ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಕೊರಿಯಾಂಡರ್ ಪೌಡರು ಹಾಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡಿ ಫ್ರೈ ಆಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡಿ, ಎಲ್ಲ ಆ ಪುಡಿಗಳೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಬೇಕಾದ್ರೆ ಒಂಚೂರು ನೀರು ಹಾಕಿದ್ರು ಒಳ್ಳೆಯದು, ಒಂದು ಸ್ವಲ್ಪ ಸೀದಲ್ಲ, ಲೈಕ್ ಪುಡಿಗಳು ಹಾಕಿದ್ಮೇಲೆ ಸೀದಲ್ಲ ಅಲ್ಲಿ. ಇವಾಗ ನಾನು ಅದೆಲ್ಲ ಆದಮೇಲೆ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಲೈಕ್ ಒಂದು ಲೋಟ ಅಕ್ಕಿ ತೊಳ್ಕೊಂಡಿದ್ದೀನಿ. ಆಮೇಲೆ ಬೇಕಾದಷ್ಟು ಅಕ್ಕಿ ಹಾಕಿ, ಒಂದು ಲೋಟಕ್ಕೆ ಎರಡು ಲೋಟ ನೀರು, ಜಾಸ್ತಿ ಹಾಕಬಾರ್ದು. ಲೈಕ್ ಬಿರಿಯಾನಿ ಒಂದು ಸ್ವಲ್ಪ ಉಡಿ ಉಡಿ ಹಾಕಿದ್ರೆ ಚಂದ, ಅದಕ್ಕೆ ಜಾಸ್ತಿ ಹಾಕಬಾರ್ದು. ನಾನು ಒಂದು ಲೋಟ ನೀರಿಗೆ, ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ನೀರು ಹಾಕಿದ್ರೆ, ಲೈಕ್ ತುಂಬ ನೀರು ಹಾಕಿದ್ರೆ ತುಂಬ ಮೆತ್ತ ಆಗುತ್ತೆ ಬಿರಿಯಾನಿ, ಅದು ಬಿರಿಯಾನಿ ಅನ್ಸೋಲ್ಲ, ಲೈಕ್ ತುಂಬ ಮುದ್ದೆ ಆಗೋಗುತ್ತೆ, ಅದು ಚೆನ್ನಾಗಿರಲ್ಲ. ಬಿರಿಯಾನಿ ಯಾವಾಗಲೂ ಉಡಿ ಉಡಿ ಆಗಿರಬೇಕು, ಅವಾಗ ತುಂಬ ಚೆಂದ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಕುದಿಯೋ ತನಕ ವೇಯ್ಟ್ ಮಾಡಿ. ಕುದಿಯೋಕ್ಕಿಂತ ಮುಂಚೆ ಇದಕ್ಕೆ ಪುದೀನ ಸೊಪ್ಪು ಹಾಕಿ. ಬಿರಿಯಾನಿಗಂತೂ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೋದ್ರಂತೂ ತುಂಬಾ ಟೇಸ್ಟು. ಸೊ ಅದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಕಪ್ ಅಷ್ಟು ಪುದೀನ, ಒಂದು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಟಿರೋದು, ಅದನ್ನೆಲ್ಲ ಫುಲ್ಲು ಹಾಕಿದ್ದೀನಿ ಅಲ್ಲಿ ಒಂದು ಕಪ್ ಅಷ್ಟು. ಆಮೇಲೆ ನೆಕ್ಸ್ಟು ಇದು ಬಾಯ್ಲ್ ಆಗೋದಂತ ಕಾದು, ಅದು ಬಾಯ್ಲ್ ಆಗದಾಗ ಅವಾಗ ಮೊಟ್ಟೆ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಸುತ್ತನೂ ಹಾಕಿ ಈಗ ತೋರಿಸ್ಕೊಂಡು, ಆಮೇಲೆ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಅಷ್ಟು ಕೂಗಿಸಿ. ಸೊ ರೆಡಿ ಬಿರಿಯಾನಿಸ್ ರೆಡಿ, ಬ್ಯಾಚುಲರ್ಸ್ ಬಿರಿಯಾನಿ ಅಂತ ಅನ್ಬೋದು. ತುಂಬಾ ಸಿಂಪಲ್, ತುಂಬ ಚೆನ್ನಾಗಿ, ಲೈಕ್ ಸಿಂಪಲಾಗಿರೋ ಈರುಳ್ಳಿ ಟೊಮೊಟೊ ರಾಯ್ತ ಮಾಡಿಕೊಂಡು ಬಿರಿಯಾನಿ ಜೊತೆ ತಿಂದಿರೋಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ವಿಡಿಯೋ ಲೈಕ್, ಇಷ್ಟ ಆದರೆ
ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.